ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಥರ ನೆನ್ನೆ ಸಿನಿಮಾ ನೋಡಿದ್ದೆ. ಯೂಶ್ವಲಾಗಿ ನನ್ನ ಮಕ್ಕಳು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ನಾನು ತಲೆ ಹಾಕೋದಿಲ್ಲ. ಮನಸ್ಫೂರ್ತಿ ಅವ್ರ ಸಿನಿಮಾ ಮೇಲೆ ಇರುತ್ತೆ, ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ಕುತೂಹಲ ನನಗೂ ಇರುತ್ತೆ, ಬಟ್ ತಲೆ ಹಾಕೋದಿಲ್ಲ. ನಾನು ನೋಡೋಣ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ, ನನ್ನ ಮಕ್ಕಳಾಗಿ ಏನು ಸಿನಿಮಾ ಮಾಡ್ತಾರೆ ಅನ್ನೋ ಕುತೂಹಲ ನನಗೆ ತುಂಬಾ ಇತ್ತು. ಸೊ ನಾನು ಆ್ಯಕ್ಚುಲಾಗಿ ನೆನ್ನೆ ಮಾರ್ನಿಂಗ್ ಶೋ ಎಲ್ಲೂ ಹೋಗಲಿಲ್ಲ. ನಾನು ಮಾರ್ನಿಂಗ್ ಶೋ ನನಗೆ ಚೆನ್ನಾಗಿ ಗೊತ್ತು, ನಾನು ಇಷ್ಟು ವರ್ಷ ಪ್ರೀತಿಸ್ಕೊಂಬಂದ ನನ್ನ ಅಭಿಮಾನಿಗಳು ಥಿಯೇಟ್ರಿಗೆ ಹೋಗಿರ್ತಾರೆ. ಆಮೇಲೆ ಯೂಶ್ವಲಾಗಿ ಒಂದಷ್ಟು ಜನ ನನಗೆ ಫೋನು ಮಾಡ್ತಾರೆ, ಯೂಶ್ವಲಾಗಿ ಎಲ್ಲ ಯಾವುದೇ ಸಿನಿಮಾ ನಾನು ಎಲ್ಲೇ ಬಂದರೂ ಒಂದು ಮೆಸೇಜ್ ಕೊಡ್ತಾರೆ ನನಗೆ. ಆ ಮೆಸೇಜಲ್ಲಿ ಒಂದು ಸ್ವಲ್ಪ ತೃಪ್ತಿ ಕೊಡ್ತು ನನಗೆ. ಓ ಏನೋ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಪಿಕ್ಚರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ನಾನೇ ಆರೂವರೆ ಶೋಗೆ ಓರಿಯನ್ ಮಾಡಿ ಹೋಗಿದ್ದೆ. ನಾನು ಸಿನಿಮಾ ಶುರು ಆಗೋರು ನನಗೂ ಟೆನ್ಷನೇ, ಕೊನೆಗೂ ಸಿನಿಮಾ ಶುರು ಆಯಿತು. ಫಸ್ಟ್ ಮುಗಿಲ್ಪೇಟೆ ನೋಡಿದ ತಕ್ಷಣ, ಇಡೀ ಸಿನಿಮಾ ನೋಡಿದ ತಕ್ಷಣ ಒಂದು ಅನಿಸಿದ್ದು, ಒಬ್ಬ ಮನು ಅನ್ನೋನು ಒಬ್ಬ ಫ್ಯೂಚರ್ಗೆ ಒಬ್ಬ ಪ್ರಾಮಿಸಿಂಗ್ ಹೀರೋ ರೆಡಿ ಆಗ್ತಿದ್ದಾನೆ ಅನ್ನೋದು ಅನ್ನಿಸ್ತು. ಅವನು ಯೂಶ್ವಲಾಗಿ ತುಂಬ ಸಾಫ್ಟ್ ನೇಚರ್ ಅವನು. ಅವನು ನಾನು ಯಾವತ್ತು ಈ ಥರ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಷನ್ ಎಪಿಸೋಡ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಆ್ಯಕ್ಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಷನಲ್ಲಿ ಅವನು ಚೆನ್ನಾಗಿ ಕಾಣಿಸ್ತಾನೆ, ಸ್ವಲ್ಪ ಎಫ್.ಟಿ. ಪರ್ಸನಾಲಿಟಿ ಕಾಣಿಸುತ್ತೆ, ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಇಡೀ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಇವರುಗಳೊಂದು ಫೌಂಡೇಶನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಿನಿಮಾ. ಈ ಸಿನಿಮಾ ನಾನು ಹೀಗೆ ಮಾಡಬೇಕು, ಈ ಥರನೇ ಮಾಡಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ. ಇವರು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರದ್ದೊಂದು ಸ್ಕ್ರೀನ್ ಪ್ಲೇ ಫಾರ್ಮೆಟ್ ಅಂದ್ಕೊಂಡಿದ್ದಾರೆ. ಅಂದರೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇಡೀ ಸಿನಿಮಾನ ತಮಾಷೆಯಾಗಿ ಹೇಳ್ಕೊಂಡು ಹೋಗಬೇಕು, ಎಲ್ಲೂ ತಮಾಷೆ ಬಿಟ್ಕೊಡ್ಬಾರ್ದು ಇಡೀ ಸಿನಿಮಾದಲ್ಲಿ. ಅದು ಸಾಧು ಕೋಕಿಲ ಮೂಲಕ ಇರ್ಬೋದು, ರಂಗಾಯಣ ರಘು ಮೂಲಕ ಇರ್ಬೋದು, ಹೀರೋ ಹೀರೋಯಿನ್ ಲವ್ ಸ್ಟೋರಿ ಕೂಡ ಕಾಮಿಡಿ ಮೂಲಕನೇ ಹೇಳ್ಕೊಂಡೋಗಿದ್ದಾರೆ. ಪ್ಲಸ್ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಕಾಮಿಡಿನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಡೀ ಸಿನಿಮಾ ನಿಮ್ಗೆ ಅಲ್ಲಲ್ಲಲ್ಲಲ್ಲಿ ನಗಿಸ್ತಾ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಎಮೋಷನ್ಸ್ ಅನ್ನೋದನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಬೇಸಿಕಲ್ಲಾಗಿ ಎಮೋಷನ್ಸ್ನ ಬಚ್ಚಿಟ್ಬಿಟ್ಟಿದ್ದಾರೆ, ಅದನ್ನು ಅವರು ಸಸ್ಪೆನ್ಸ್ ಅನ್ನೋ ಮೂಲಕ ಬಚ್ಚಿಟ್ಬಿಟ್ಟಿದ್ದಾರೆ. ಸಸ್ಪೆನ್ಸು ಅಂದರೆ ಅವ್ರು ಯಾವಾಗ ಬೇಕೋ ಅವಾಗ ಒಂದು ಚಿಕ್ಕ ಚಿಕ್ಕದಾಗಿ ಸಸ್ಪೆನ್ಸ್ನ ರಿವೀಲ್ ಮಾಡ್ಕೊಂಡು ಕರ್ಕೊಂಡೋಗ್ತಾರೆ. ಆ ಸಸ್ಪೆನ್ಸ್ ಏನಾದರೆ ನಿಮಗೆ ಅದರದ್ದು ಚಿಕ್ಕ ಚಿಕ್ಕ ಎಳೆಗಳು ಅದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಪಿಕ್ಚರ್ ಒಂದು ರೀತಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಗುಡ್ ಅನಿಸುತ್ತೆ. ಓವರ್ಆಲ್ ಸಿನಿಮಾ ಎಲ್ಲೂ ನಿಮಗೇನು ಬೋರ್ಗಿರೇನು ಹೊಡೆಯೋದಿಲ್ಲ, ಬಟ್ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಕಾಣಿಸುತ್ತೆ. ಅಲ್ಲಲ್ಲಿ ಒಂದು ಎರಡು ಮೂರು ಕಡೆ ಮನಸ್ಸಿಗೆ ತಾಕುತ್ತೆ ಫೀಲು. ಲೊಕೇಶನ್ಸು ಚೆನ್ನಾಗಿದೆ, ಆರ್ಟಿಸ್ಟ್ ಚೆನ್ನಾಗಿ ತುಂಬಿಕೊಂಡಿದ್ದಾರೆ ಸಿನಿಮಾದಲ್ಲಿ. ರಂಗಣ್ಣರಿಗೂ ನನ್ನ ಮಗನ ಜೊತೆ ಮನು ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಕತೆ ಹೇಳಬೇಕಾದ್ರೆ ಶುರು ಮಾಡೋ ಕುಂದಾಪುರದಿಂದ ಆ ಟ್ರಾವೆಲಿಂಗ್ ಲೊಕೇಶನ್ಸು ಚೆನ್ನಾಗಿ ಕಾಣಿಸುತ್ತೆ. ತಾರಾ ಮದರಾಗಿ ಒಂದು ಎರಡು ಮೂರು ಸೀನು ಮನು ಜೊತೆ ಒಂದು ಅಮ್ಮ ಮಗನ ಸೆಂಟಿಮೆಂಟ್ ಹಾಗೆ ಕಾಣಿಸುತ್ತೆ. ಅವಿನಾಶ್ಗೂ ಇವನಿಗೆ ಏನೋ ಒಂದು ರಿಫ್ಟ್ ಇದೆ ಸಿನಿಮಾದಲ್ಲಿ, ಅದರೊಳಗೆ ಏನೋ ಒಂದು ದುಃಖ ಇದೆ ಅಂದಾಗ ಅರ್ಧದೊಂದು ಕತೆ ಓಪನ್ ಆದಾಗ ಅದೊಂದು ಪೋರ್ಷನ್. ಇಷ್ಟೊಂದು ಒಬ್ಬ ಲವ್ ಸ್ಟೋರಿಯಲ್ಲಿ ಎಷ್ಟೋ ವಿಷಯಗಳು ಹೇಳೋಕ್ಕಾಗಲ್ಲ ಲವರ್ಸ್ಗಳಿಗೆ. ಈ ಆ ಕಡೆ ಒಂದು ಪಾಸಿಟಿವ್ ನೇಚರ್ ಇರುತ್ತೆ ಹುಡುಗಿಗೆ, ಹುಡುಗ ಬಂದ್ಬಿಟ್ಟು ಪಟ್ಟಂತ ಏನೋ ನಡೀತಿದ್ರೆ ಅದನ್ನು ಹೇಳೋ ಅಂಥ ಕ್ಯಾರೆಕ್ಟರ್ ಅಲ್ಲ ಅವನು. ಎಕ್ಸ್ಟ್ರಾವರ್ಟೇ ಆದರೂ ಕೂಡ ಫ್ಯಾಮಿಲಿ ವಿಷಯ ಬಂದಾಗ ಅವನು ಇಂಟ್ರಾವರ್ಟ್ ಆಗಿರ್ತಾನೆ. ತನ್ನ ಫ್ಯಾಮಿಲಿಯಲ್ಲಿ ನಡೆದಿರೋ ವಿಷಯನ ಅವ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಒಳಗೆ ಇಟ್ಕೊಂಡು ಕೂತಿರ್ತಾನೆ. ಹೇಳೋ ಆಗೋ ಟೈಮ್ ಹೇಳಬೇಕು ಅನ್ನೋ ಟೈಮಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕೊಳ್ಳೋದು ಯಾವಾಗಲೂ ಈ ಥರ ಪಾಸಿಟಿವ್ ನೇಚರ್ ಇರೋ ಹುಡುಗಿರು ಈ ಇನ್ಫ್ಯಾಕ್ಚುಯೇಷನ್ ಲವ್ ಸ್ಟೋರಿಗಳಲ್ಲೆಲ್ಲ ಪ್ರತಿ ಸಾರಿ ಈ ಥರ ಒಂದು ಹುಟ್ಕೊಳ್ಳುತ್ತೆ. ಈ ನೋವಿನ ಮಧ್ಯೆ ಒಂದು ಲವ್ ಸ್ಟೋರಿ ಮಾಡ್ತಾ ಹೋಗಿ ಒಂದು ಚಿಕ್ಕ ಸಸ್ಪೆನ್ಸ್ ಕೊಡ್ತಾ ಒಂದು ಮೂಡಲ್ಲಿ ಕರ್ಕೊಂಡೋಗುತ್ತೆ ಸಿನಿಮಾ ನಿಮಗೆ. ಮ್ಯೂಸಿಕ್ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನನಗಂತೂ ತುಂಬ ಇಷ್ಟ ತಾರೀಫು ಸಾಂಗು, ಅದೇ ಜೀನ್ಸಲ್ಲಿ ಚೆನ್ನಾಗವಳು ಹುಡುಗಿ ಚುಡಿದಾರಲ್ಲಿ ಚೆನ್ನಾಗಳು, ಅದು ಆ ಸಾಂಗು ಚೆನ್ನಾಗಿದೆ. ಪ್ಯಾಥಸ್ ಸಾಂಗ್ ಕೂಡ ಈ ಸಿನಿಮಾದಲ್ಲಿ ಅಲ್ಲಲ್ಲಲ್ಲಲ್ಲಿ ಪ್ಲೇ ಮಾಡ್ತಾರೆ. ಆ್ಯಕ್ಚುಲಾಗಿ ಈಗಿನ ಕಾಲದಲ್ಲಿ ನನಗೆ ಪ್ಯಾಥಸ್ ಸಾಂಗ್ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಪ್ಯಾಥಸ್ ಸಾಂಗ್ ಅಂದರೆ ಹೀರೋಗಳಿಗೆ ಆಲ್ರೆಡಿ ಒಂದು ಇಮೇಜ್ ಇರಬೇಕು, ಒಂದು ಅವ್ರಿಗೊಂದು ಆಲ್ರೆಡಿ ಒಂದು ಇಮೇಜ್ ಇದ್ದರೆ ಅವ್ರನ್ನ ಪ್ಯಾಥಸ್ ಸಾಂಗಲ್ಲಿ ನೋಡ್ತಾರೆ. ನನಗೆ ಈ ಸಿನಿಮಾದಲ್ಲಿ ಪ್ಯಾಥಸ್ ಸಾಂಗ್ ಏನಕ್ಕಪ್ಪ ಪ್ಯಾಥಸ್